ಮುಂದಿನ ಸುದ್ದಿ. ಕರ್ನಾಟಕ ಹಾಲು ಮಾರಾಟ ಮಹಾಮಂಡಳದ ಅಧ್ಯಕ್ಷ ಹುದ್ದೆ ಕೊನೆಗೂ ಹಗರಿಬೊಮ್ಮನಹಳ್ಳಿಯ ಕಾಂಗ್ರೆಸ್ ಶಾಸಕ ಭೀಮಾ ನಾಯ್ಕೆ ಒಲಿದಿದೆ. ಕೆಎಂಎಫ್ ಅಧ್ಯಕ್ಷರಾಗಿ ಭೀಮಾ ನಾಯ್ಕ ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಬಾಲಚಂದ್ರ ಜಾರಕಿಹೊಳಿ ಅವರ ಕೆಎಂಎಫ್ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು. ಹೀಗಾಗಿ ಚುನಾವಣೆ ಮೂಲಕ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ತೀರ್ಮಾನಿಸಲಾಗಿತ್ತು. ಆದರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಯಾರೂ ನಾಮಪತ್ರ ಸಲ್ಲಿಸದೇ ಇರೋದ್ರಿಂದ ಭೀಮಾ ನಾಯ್ಕ ಅವರು ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 14 ಒಕ್ಕೂಟದ ಪ್ರತಿನಿಧಿಗಳು, ಪಶುಸಂಗೋಪನಾ ಇಲಾಖೆ ನಿರ್ದೇಶಕರು, ಸಹಕಾರ ಇಲಾಖೆ ರಿಜಿಸ್ಟ್ರಾರ್, ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಒಬ್ಬರು ನಾಮನಿರ್ದೇಶಿತ ಸದಸ್ಯರು ಸೇರಿ ಒಟ್ಟು 18 ಮಂದಿ ಮತದಾನ ಹೊಂದಿದ್ರು. ಆದರೆ ಭೀಮಾ ನಾಯ್ಕ ಎದುರಾಳಿಯಾಗಿ ಯಾರೂ ನಾಮಪತ್ರ ಸಲ್ಲಿಸಿಲ್ಲ. ಇದರಿಂದ ಮತದಾನ ನಡೆಯದೆ ಭೀಮಾ ನಾಯ್ಕ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಇನ್ನೊಂದು ಕಡೆ, ರಾಜ್ಯದ ಕರ್ನಾಟಕ ಹಾಲು ಒಕ್ಕೂಟದ ನಂದಿನಿ ಹಾಲಿನ ದರವನ್ನು 5 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಈ ಮೂಲಕ ರೈತರಿಗೆ ನೀಡಲಾಗುವ ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡಲು ನಿರ್ಧರಿಸಲಾಗಿದೆ ಎಂದು ನೂತನ ಕೆಎಂಎಫ್ ಅಧ್ಯಕ್ಷರು ಭೀಮಾ ನಾಯ್ಕ ಹೇಳಿದ್ದಾರೆ. ಎಸ್, ಅವಿರೋಧವಾಗಿ ಹಗರಿಬೊಮ್ಮನಹಳ್ಳಿ ಶಾಸಕರಾದಂಥ ಭೀಮಾ ನಾಯ್ಕ ಅವರು ಆಯ್ಕೆಯಾಗಿದ್ದಾರೆ. ಯಾಕೆಂದರೆ ಪ್ರತಿಸ್ಪರ್ಧಿಗಳೇ ಯಾರೂ ಇರಲಿಲ್ಲ. ಇಲ್ಲಿ ಮುಖ್ಯವಾದ ಅಂಶ ಅಂದರೆ ನಂದಿನಿ ಹಾಲಿನ ದರವನ್ನು 5 ರೂಪಾಯಿ ಹೆಚ್ಚಿಸಬೇಕು. ರೈತರ ದೃಷ್ಟಿಯಲ್ಲಿ ನೋಡಿದಾಗ ಇದು ಒಳಿತು, ರೈತರಿಗೆ ಒಂದಷ್ಟು ಹೆಚ್ಚಿನ ಸಹಾಯಧನ ಸಿಗುತ್ತೆ. ಗ್ರಾಹಕರ ವಿಚಾರದಲ್ಲಿ ನೋಡಿದಾಗ 5 ರೂಪಾಯಿ ಹೊರೆ ಆಗುತ್ತಾ ಒಂದು ಲೀಟರ್ಗೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಈ ಕಡೆ ರೈತರ ಮನವೊಲಿಸೋಕೋದ್ರೆ ಗ್ರಾಹಕರ ಪ್ರತಿಭಟನೆ, ಗ್ರಾಹಕರ ಮನವೊಲಿಸೋಕೋದ್ರೆ ರೈತರ ಪ್ರತಿಭಟನೆ. ಹೀಗಾಗಿ ಎಲ್ಲವನ್ನು ಕೂಡ ಒಂದಷ್ಟು ವ್ಯವಸ್ಥೆಗಳನ್ನು ತುಂಬ ಬದಲಾಯಿಸೋಕೆ ಹೋಗಬಾರ್ದು. ಯಾಕೆಂದರೆ ಪರವಿರೋದ ಎರಡೂ ಚರ್ಚೆಗಳಿಗೆ ಟೀಕೆಗೆ ಗುರಿಯಾಗೋದು ಸರ್ಕಾರವೇ. ಎಲ್ಲಿ ಏನು ಮಾಡಬೇಕು, ಓಕೆ 1-2 ರೂಪಾಯಿ ಅಂದಿರೋ ಸಮಸ್ಯೆ ಆಗ್ತಿರಲಿಲ್ಲ, ಈಗ 5 ರೂಪಾಯಿ ಅಂದರಿಂದ 1 ಲೀಟರ್ ಹಾಲಿಗೆ 5 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾ ಅಂತ ಜನ, ಅಪ್ಪ 5 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಮಗೊಂದಷ್ಟು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೈನುಗಾರಿಕೆ ಮಾಡೋರು ರೈತರು. ಈ ಗೊಂದಲಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದನ್ನು ನೋಡಬೇಕು. ಒಟ್ಟಿನಲ್ಲಿ ಕೆಎಂಎಫ್ನ ಅಧ್ಯಕ್ಷರಾಗಿ ಇದೀಗ ಕೆಎಂಎಫ್ನ ಅಧ್ಯಕ್ಷರಾಗಿ ಹಗರಿಬೊಮ್ಮನಹಳ್ಳಿ ಶಾಸಕರಾಗಿರುವಂಥ ಭೀಮಾ ನಾಯ್ಕ ಆಯ್ಕೆಯಾಗಿದ್ದಾರೆ. ಯಾವ ರೀತಿ ಬದಲಾವಣೆಗಳನ್ನ ತರ್ತಾರೆ ಅನ್ನೋದನ್ನ ಕಾದು ನೋಡಬೇಕು.